ಸೊ ರಾಮ್ ದಿಗಿನ್ ವಿತ್ ಯು ಸೊ ಹೊಸ ವರ್ಷ ಹೊಸ ಒಂದು ಹೊಸ ಒಂದು ಸ್ಕೋಪು ನಿಮಗೆ ಜೀವನದಲ್ಲಿ ಹೊಸ ಒಂದು ಮಾರ್ಗ ಹೇಗಿದೆ ಈ ಖುಷಿಗಂತೂ ತುಂಬ ಹೇಳೋಕ್ಕೆ ಅಲ್ಲ ಅಷ್ಟು ಖುಷಿ ಆಗ್ತಾ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಮುಂದೆ ನೋಡಬೇಕು ಹೇಗೆ ಏನು ಅಂತ ಬಟ್ ನನಗೊಂದು ಹೆಮ್ಮೆ ಒಂದು ಈ ಥರ ಒಂದು ಬೆಂಚ್ ಮಾರ್ಕ್ ಸಿಕ್ಕಿದೆ ಒಂದು ಮೈಲುಗಳು ಅಂತಲೇ ಹೇಳ್ಬೋದು ಈ ಸಿನಿಮಾ ನಮ್ಮೆಲ್ಲ ಕನ್ನಡಿಗರ ಹೆಮ್ಮೆ ಅವರು ಕನ್ನಡ ಈ ಕನ್ನಡಕ್ಕೆ ಸಿಕ್ಕಿರುವ ಮಹಾನ್ ಗೌರವ ಅಂದ್ಕೊತೀನಿ ಇಲ್ಲಿ ಈ ಥರ ರೀಚ್ ಆಗಿದ್ದಲ್ಲ ಇದರಲ್ಲಿ ನನಗೊಂದು ಪಾತ್ರ ಸಿಕ್ಕಿದೆಯಲ್ಲ ಇದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಸೂಪರ್ ಸೊ ಹೇಳಿ ಲೈಕ್ ಹೇಗೆ ಕೆ ಜಿ ಎಫ್ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಒಂದು ಯಾವುದೋ ಒಂದು ಬೇರೆ ಜರ್ನೀಲಿ ಇದ್ರೆ ನೀವು ನನಗೆ ಹಲವು ವರ್ಷಗಳ ಪರಿಚಯ ನೀವು ಇದು ಜರ್ನಿ ಬೇರೆ ಬಟ್ ಕೆ ಜಿ ಎಫ್ ಹೇಗಾಯಿತು ಕೆ ಜಿ ಎಫ್ನ ಗರುಡ ಆ ಒಂದು ರಾಕ್ಷಸ ಎಲ್ಲಿಂದ ಬಂದ ಯಾಕಂದರೆ ನನಗೆ ಗೊತ್ತಿರೋರು ರಾಮ್ ತುಂಬ ಸಾಫ್ಟು ವೆಲ್ ಬಿಹೇವ್ ವೆಲ್ ಕಲ್ಚರ್ಡ್ ಫೆಲೋ ತುಂಬ ಮೃದು ಸ್ವಭಾವ ಇವಾಗಲೂ ಘಟ ಹಂಗಿದೆ ಬಟ್ ತುಂಬ ತುಂಬ ಮೃದು ವ್ಯಕ್ತಿ ಮೃದು ಸ್ವಭಾವ ಆ ರಾಕ್ಷಸ ಎಲ್ಲಿಂದ ಬಂದ ಹೇಗಾಯಿತು ಆ್ಯಕ್ಚುಲಿ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಸುಮಾರು ನಮ್ಮ ಬಾಸ್ ಯಶ್ ಅವರು ಒಂದು ಮುಖ್ಯ ಕಾರಣ ಅವರು ನನ್ನದು ಒಡನಾಟ ಒಂದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಸೊ ಹಿಂಗೇ ಜರ್ನಿ ಇದ್ದೆ ಫಸ್ಟು ಸ್ನೇಹ ಬರೀತು ಸ್ಟಾರ್ಟಿಂಗಲ್ಲಿ ಆಮೇಲೆ ಅವ್ರ ವ್ಯಕ್ತಿತ್ವಕ್ಕೆ ನೋಡಿ ಫ್ಯಾನ್ ಆಗ್ಬಿಟ್ಟೆ ಒಬ್ಬರು ಸಿನಿ ಸ್ಟಾರ್ ಅಲ್ಲ ಬಟ್ ಆ ಥರ ಅಲ್ಲ ಒಂದು ಒಳ್ಳೆಯ ಅವ್ರ ವ್ಯಕ್ತಿತ್ವ ಅವ್ರು ನಡ್ಕೊಳ್ಳೋ ರೀತಿ ಅವ್ರಿಗೆ ಕೊಟ್ಟ ಮಾತು ಉಳಿಸ್ಕೊಳೋದು ಅವೆಲ್ಲ ನೋಡಿ ಅವ್ರ ಪಡೋ ಪರಿಶ್ರಮ ಎಲ್ಲ ನೋಡಿ ಫ್ಯಾನ್ ಆಗಿಬಿಟ್ಟೆ ಇವ್ರ ಜೊತೆ ನಾನು ಇರ್ ಇರಬೇಕು ಅಂತ ಇದ್ದೆ ಪ್ರತಿ ಕ್ಷಣವೂ ಎಂಜಾಯ್ ಮಾಡ್ತಾಯಿದ್ದೆ ಅವ್ರ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಎರಡು ಮೂರು ತಿಂಗಳು ಕಳೆದೋಗ್ಬಿಡೋದು ಹೆಂಗೋಯ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆ ಒಂದು ಕ್ಷಣನೂ ಸುಮ್ಮನೆ ಇಡ್ತಾ ಇರಲಿಲ್ಲ ಏನೋ ಮಾಡಬೇಕು ಅಂತ ಮ ಅವ್ರ ಬಗ್ಗೆ ಹೇಳಬೇಕಾದ್ರೆ ದಿನಕ್ಕೆ ನಾಲ್ಕು ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು ಆ ಥರ ಬರೀ ಕೆಲಸ 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 ಬರೀ ಸಿನಿಮಾ ಸಿನಿಮಾ ಅಂತಲೇ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ಹೀಗೆ ಟ್ರಾವೆಲ್ ಆಗ್ತಾಯಿದ್ವಿ ನನಗೇನಂದರೆ ಮೇನ್ ಕೆಲಸ ಅವ್ರನ್ನ ಸೇಫ್ ಗಾರ್ಡ್ ಮಾಡಬೇಕು ಜನ ಅಭಿಮಾನಿಗಳು ಬರೋರು ಮುತ್ಕೊಳ್ಳೋರು ನನಗೆ ಒಂದು ಸ್ವಲ್ಪ ಕೋಪ ಬರೋದು ಏನು ಹಿಂಗೆ ಮಾಡ್ತಾ ಹೋಗಿ ಎಷ್ಟು ಜನ ಇದ್ದು ಹಿಂಗೆ ಇದ್ದೆ ನಾನು ಹಿಂಗೆ ಅವ್ರು ಸಡನ್ನಾಗಿ ನೋಡೋರು ಹಿಂಗೆ ತೆರಬಿಟ್ಟು ರಾಮ್ ಅನ್ನೋ ಅಭಿಮಾನಿಗಳು ಹುಷಾರು ಅವ್ರಿಗೇನಾಗಬಾರ್ದು ಏ ನಾನು ಬಾ ಅವ್ರು ಎಷ್ಟೇ ಬೈದರು ನನಗೆ ಅವ್ರು ಇಂಪಾರ್ಟೆಂಟು ಆ ಥರ ಇದು ಮಾಡ್ಕೊಂಡು ಹೋಗ್ತಾಯಿದ್ದೆ ಅವ್ರ ಜೊತೆ ಇದ್ದಾಗ ಪ್ರಶಾಂತ್ ಅವ್ರು ಸಿಕ್ಕಿದ್ರು ಅವ್ರ ಕಣ್ಣಿಗೆ ಕಾಣಿಸ್ಕೊಂಡೆ ಕೇಳಿದ್ರು ಯಶವ್ರ ಜೊತೆ ಇದ್ದಿದ್ದಕ್ಕೆ ಪ್ರಶಾಂತ್ ಅಲ್ಲಿ ಅವ್ರು ಸಿಕ್ಕಿದ್ರು ಅವ್ರು ಸಿಕ್ಕಿದ್ದಕ್ಕೆ ಈ ಕನ್ನಡ ಪಾತ್ರ ಅವರಿಲ್ಲ ಅಂದರೆ ಯಾವುದೂ ಇಲ್ಲ ನಿಮ್ಮ ಬಗ್ಗೆ ಅಂದರೆ ನೀವು ಹೇಳೋದ್ರೆ ಇದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರಿ ಸಿನಿಮಾ ಅನ್ನೋ ಒಂದು ಲೋಕ ಪರಿಚಯ ಆಗೋಕ್ಕೆ ಮುಂಚೆ ಇದು ನನ್ನ ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇತ್ತು ಕಾಂಟ್ರಾಕ್ಟ್ ತಗೋತಾ ಇದೆ ಬಿಲ್ಡಿಂಗ್ಸು ಕಟ್ಬಿಟ್ಟು ಕೊಡೋದು ಈ ಥರ ಈ ಥರ ಒಂದು ಫೀಲ್ಡಲ್ಲಿದ್ದೆ ಬಟ್ ಅದ್ರ ಜೊತೆಗೆ ಎಷ್ಟೋರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೆ ಅದೇನು ಒಂದು ಒಂದೊಂದು ಸಲ ಬಿಸ್ನೆಸ್ ಬೀದೋಗೋದು ಅದು ಇರೋದು ಬಟ್ ಎಷ್ಟೋ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೆ ಅವ್ರ ಜೊತೆ ಕಡದಾಗ ಹೋಗೋದು ಈ ಥರ ಸೂಪರ್ ಲವ್ಲಿ